ನಮಸ್ಕಾರ ಆಪ್ತಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ಈ ಒಂದು ಪೊರಕಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ, ಪೊರಕೆಯನ್ನ ಯಾವ ವಿಧವಾಗಿ ಈ ಒಂದು ವಸ್ತುವಿನ ಜೊತೆ ಅಥವಾ ಈ ಒಂದು ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು ಅನ್ನುವಂಥದ್ದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೇನೆ ಈ ಒಂದು ಪೊರಕೆಗೆ ಸಂಬಂಧಪಟ್ಟಂತಹ ಇನ್ನೂ ಹಲವಾರು ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈ ಪೊರಕೆಗೆ ಸಂಬಂಧಪಟ್ಟ ಹದ್ದು, ಹಾಗೇನೆ ಮನೆಯಲ್ಲಿ ಯಾವ ವಿಧವಾಗಿ ಲಕ್ಷ್ಮೀ ದೇವಿ ಅನ್ನುವಳು ಸ್ಥಿರ ನಿವಾಸವಾಗಬೇಕು ಅಂದ್ರೆ ಅನುಕೂಲಕರವಾಗಿ ನಾವು ನಮ್ಮ ಮನೆಯನ್ನ ಇಟ್ಕೊಳ್ಬೇಕು ಅನ್ನುವಂತಹ ಮಾಹಿತಿಗಳನ್ನ ಇವತ್ತು ವಿಡಿಯೋದಲ್ಲಿ ತಿಳಿತಾ ಹೋಗ. ನಾನು ಈ ಹಿಂದೆ ಪೊರಕೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಬಗ್ಗೆ ಸಾಕಷ್ಟು ಮಾಡಿದ್ದೇನೆ. ಪೊರಕೆಯನ್ನ ಯಾವ ಜಾಗದಲ್ಲಿ ಇಡಬೇಕು, ಹೇಗಿಡಬೇಕು, ಅದನ್ನ ಯಾವ ರೀತಿಯಾಗಿ ನಾವು ಭಾವಿಸ್ಬೇಕು ಅನ್ನುವಂಥ ವಿಧವಾಗಿ. ಪೊರಕೆಯನ್ನ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಾನು ಹೇಳ್ತೀರಾ, ದರಿದ್ರ ಲಕ್ಷ್ಮೀ ದೇವಿ ಅಂತಾನು ಹೇಳ್ತೀರಾ ಅಂತ ಹೇಳಿದ್ರು. ಹೌದು, ಈ ಮೂಲಕವಾಗಿ ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ಬೇಕಪ್ಪ ಅನ್ನೋದ್ರೆ, ಲಕ್ಷ್ಮೀ ದೇವಿಗೆ ಮನೆ ಅನ್ನುವಂಥದ್ದು ಎಲ್ಲೆಲ್ಲಿ ಸ್ಥಿರ ನಿವಾಸವಾಗ್ತಾಳೆ ಅನ್ನೋದನ್ನ ಫಸ್ಟ್ ನಾನು ತಿಳಿಸ್. ಅಮ್ಮನವರು ಎಲ್ಲಿ ಇರೋದಕ್ಕೆ ಇಷ್ಟವನ್ನ ಪಡ್ತಾರೆ ಅನ್ನೋದಾದ್ರೆ, ಒಂದು ಹಾಲಿನಲ್ಲಿ, ಮೊಸರಿನಲ್ಲಿ, ಹಾಗೂ ಅರಿಶಿನ ಕುಂಕುಮಗಳಲ್ಲಿ, ಗೋಮಾತೆಯಲ್ಲಿ, ಹಾಗೇನೆ ಶುಭ್ರಗೊಳಿಸಿದಂತಹ ಪರಿಶುದ್ಧವಾಗಿರುವಂತಹ ಒಂದು ಮನೆಯಲ್ಲಿ, ಹಾಗೂ ಎಲ್ಲಿ ಸ್ತ್ರೀ ಅನ್ನುವಂಥಳು ಶುಭಕರವಾಗಿ, ಲಕ್ಷಣವಾಗಿ, ಸೌಮಂಗಳಯುತವಾಗಿ, ಅಲಂಕೃತವಾದಂತಹ ಲಕ್ಷ್ಮೀ ಕಡೆಯಿಂದ ಇರ್ತಾಳೆ, ಅಂತಹ ಮನೆಯಲ್ಲಿ ಸ್ಥಿರ ನಿವಾಸವಾಗಲಿಕ್ಕೆ ಅಮ್ಮನವರು ಬಹಳ ಇಷ್ಟವನ್ನ ಪಡುವಂತಹ ಜಾಗ ಇವುಗಳು ಅನ್ನುವಂಥದ್ದನ್ನ ಶಾಸ್ತ್ರದಲ್ಲಿ ಸ್ವಯಂ ಅಮ್ಮನವರೇ ಈ ಒಂದು ಪದ್ಮಪುರಾಣದಲ್ಲಿ ಈ ರೀತಿಯಾದಂತಹ ಮಾಹಿತಿಗಳನ್ನ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಆ ವಿಧವಾಗಿ ಮನೆಯನ್ನ ಕ್ಲೀನ್ ಮಾಡುವಂತಹ, ಮನೆಯನ್ನ ಶುಭ್ರಗೊಳಿಸುವಂತಹ ವಸ್ತು ಆದ್ರೂ ಯಾವುದು? ಪೊರಕೆ ಅಲ್ವಾ. ಹಾಗಾಗಿ ಪೊರಕೆಯೂ ಕೂಡ ಒಂದು ರೀತಿಯಾಗಿ ನೋಡಿಕೊಂಡಾಗ ಅಮ್ಮನವರಿಗೆ ಪ್ರಿಯವಾದದ್ದು ಅಂತಾನೆ ಹೇಳ್ಬೋದು. ಅಂದ್ರೆ ಶುಭ್ರಗೊಳಿಸುವಂತಹ ವಸ್ತುವನ್ನ ಅಮ್ಮನವರಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ದರಿದ್ರ ಲಕ್ಷ್ಮಿಯ ದೇವಿಯ ಸ್ವರೂಪ ಈ ಒಂದು ಪೊರಕೆ ಅಂತ ನಾನು ಹೇಳಿದೆ. ಯಾಕೆ ಅಂತಂದ್ರೆ, ದರಿದ್ರ ಲಕ್ಷ್ಮೀ ದೇವಿಯ ಸ್ವರೂಪ ಅಂದ್ರೆ, ದರಿದ್ರ ಲಕ್ಷ್ಮೀ ದೇವಿಯ ಫೋಟೋಗಳನ್ನ ಈ ಮುಂಚೆ ನೀವು ಯಾರಾದ್ರೂ ನೋಡಿಲ್ಲ ಅಂತ ಪಕ್ಷದಲ್ಲಿ ಈ ಪ್ರಶ್ನೆಗಳನ್ನ ಕೇಳಿದವರು ಅಥವಾ ಹೇಳಿದವರು, ನೀವು ಇಂಟರ್ನೆಟ್ ಅಲ್ಲಿ ಇದನ್ನ ನೀವು ದರಿದ್ರ ಲಕ್ಷ್ಮೀ ದೇವಿಯ ಒಂದು ಪಿಕ್ಚರ್ನ ನೀವು ಅದನ್ನ ನೋಡಿದ್ದೇ ಆದ್ರೆ, ಅದನ್ನ ನೋಡಿಬೇಕಾದ್ರೆ ದರಿದ್ರ ಲಕ್ಷ್ಮೀ ದೇವಿಯ ಒಂದು ಆಯುಧ ಯಾವ್ದಾಗಿರುತ್ತಪ್ಪ ಅಂದ್ರೆ, ಪೊರಕೆ ಹಾಗೂ ಕಸ ಹತ್ತುವಂತಹ ಮರ ಇದೇ ಆಗಿರುತ್ತೆ ಅದ ಆಯ್ದು. ಹಾಗಾಗಿ ಅದು ದರಿದ್ರ ಲಕ್ಷ್ಮೀ ದೇವಿಯ. ಈ ದರಿದ್ರ ಲಕ್ಷ್ಮೀ ದೇವಿ ಯಾರು ಅನ್ನೋದನ್ನ ಕೂಡ ತಿಳ್ಕೊಳ್ಬೇಕು. ಅವಳೆ ಲಕ್ಷ್ಮೀ ದೇವಿಯ ಅಕ್ಕ, ಸಹೋದರಿ, ಜ್ಯೇಷ್ಠಾದೇವಿ. ಜ್ಯೇಷ್ಠಾದೇವಿಯನ್ನ ದರಿದ್ರ ಲಕ್ಷ್ಮೀ ದೇವಿ ಅಂತ ನಾವ್ ಹೇಳಿ. ಈ ಜ್ಯೇಷ್ಠಾದೇವಿ ಅಂದ್ರೆ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯ. ಯಾಕೆಂದ್ರೆ ತನ್ನ ಸ್ವಂತ ಸಹೋದರಿ ಅವಳು, ಅಕ್ಕ ಆಗಿರೋದ್ರಿಂದ ಅವಳ ಮೇಲೆ ಪ್ರೀತಿ, ಅವಳ ಮೇಲೆ ಒಂದು ರೀತಿಯಾದಂತಹ ಆಸೆ. ಹಾಗಾಗಿ ಈ ಮೂಲಕವಾಗಿ ಮುಂಬರುವಂತಹ ಕಥೆಗಳಲ್ಲಿ ನೋಡಿದಾಗ ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳೆಲ್ಲ ಇದೆ. ಅದೆಲ್ಲ ಪುರಾಣಗಳನ್ನ ನಾವು ಒಂದೇ ವಿಡಿಯೋದಲ್ಲಿ ಹೇಳ್ಕೊಂಡು ಕೂತ್ಕೊಳಕ್ ಆಗೋದಿಲ್ಲ. ಯಾರು ನಮ್ಮ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ನೋಡ್ತಾರೆ ಅವ್ರಿಗೆಲ್ಲ ಇರತದಂತಹ ಮಾಹಿತಿಗಳು ಒಂದೊಂದಾಗಿ ಸಿಗ್ತಾ ಹೋಗ್ತದೆ. ಹಾಗಾಗಿ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಾಗಿರುವಂತಹ ಒಂದು ಏನಪ್ಪಾ ಅಂದ್ರೆ, ಶುಭ್ರವಾಗಿರುವಂತಹ ಜಾಗ, ಶುಭ್ರವಾಗಿ ಎಲ್ಲಿ ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳು, ಒಂದು ಧರ್ಮ ನಿಷ್ಠೆಯಿಂದ ನಡೆಯುವಂತಹ ಮನೆಗಳಲ್ಲಿ ಅಮ್ಮನವರು ಸುಖವಾಗಿ ನೆಲೆಸುವಂತಹದ್ದು ಇದೆ. ಹಾಗಾಗಿ ಈ ರೀತಿದಂತಹ ವಿಷಯಕ್ಕೆ ಅಮ್ಮನವರು ಕ್ಲೀನ್ ಆಗಿರುವಂತಹ ಜಾಗದಲ್ಲಿ ಇರ್ತಾರೆ. ಆ ಒಂದು ಲಕ್ಷ್ಮೀ ದೇವಿಯ ಸ್ವರೂಪವೇ ಅಮ್ಮನವರು ಕೂಡ ಆಗಿರ್ತಾರೆ. ಪ್ರತಿಯೊಂದು ಚರಾಚರ ವಸ್ತುಗಳಲ್ಲೂ ಕೂಡ ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ಭಾವಿಸ್ತೇವೆ. ಹಾಗಾಗಿ ಅಷ್ಟಲಕ್ಷ್ಮಿಯರ ಸ್ವರೂಪವಾಗಿ ನಾವು ಅಮ್ಮನವರನ್ನ ಆರಾಧನೆ ಮಾಡುವಂತಹದ್ದು. ಈ ವಿಧವಾಗಿ ಅಷ್ಟಲಕ್ಷ್ಮಿಯರ ಸ್ವರೂಪದಲ್ಲಿ ಈ ವಿಧವಾಗಿಯೂ ಕೂಡ ನಾವು ನೋಡಲಾಗುತ್ತೆ ಅಮ್ಮನವರನ್ನ. ಏನೋ ಪೊರಕೆಗೆ ಸಂಬಂಧಪಟ್ಟ ಹಾಗೆ ಯಾವ ವಿಧವಾಗಿ ಪೊರಕೆಯನ್ನು ನಾವು ಮನೆಯಲ್ಲಿ ಏರ್ಪಾಡು ಮಾಡ್ಕೊಳ್ಬೇಕಾಗತ್ತೆ, ಇದನ್ನ ಇನ್ನೊಂದು ಪುರಾಣದ ಕಥೆಗಳಲ್ಲಿ ನೋಡಿದಾಗ ಈ ಒಂದು ಪೊರಕೆಯನ್ನ ನೀವು ಈ ಒಂದು ಶನಿ ಮಹಾತ್ಮನ ಒಂದು ಆಯುಧ ಅಂತಲೂ ಕೂಡ ಕೆಲವರು ಹೇಳಿದ್ದಾರೆ. ಹಾಗಾಗಿ ಈ ಪೊರಕೆಯನ್ನ ಯಾವುದೇ ಕಾರಣಕ್ಕೂ ಇನ್ನೂ ಹೊರತುಪಡಿಸಿ ಪುರಾಣದಲ್ಲಿ ಅವರ ಆಯುಧ ಅವರ ಒಂದು ಇದು ಅನ್ನೋದನ್ನ ತಿಳ್ಕೊಳ್ಳೋದು ಬದಲಾಗಿ, ಇದು ನಮಗೆ ಸಾಮಾನ್ಯವಾಗಿ ನೋಡ್ತಾ ಇದ್ದಾಗಿ ಮನುಷ್ಯರಿಗೆ ಗೊತ್ತಾಗುವಂಥದ್ದೇನು, ಇದು ಒಂದು ತ್ಯಾಜ್ಯ ವಸ್ತು ಅಂದ್ರೆ ನಮ್ಮ ಮನೆಯನ್ನ ಕುಡಿಸಿ ಸಾರಿಸುವಂತಹ ಒಂದು ಏನು ನಮ್ಮನ್ನೆಲ್ಲ ಒಂದು ಇದನ್ ಮಾಡುವಂತಹ ಒಂದು ವಸ್ತು. ಅದನ್ನ ನಾವು ಯಾವಾಗ್ಲೂ ಕೂಡ ಒಂದು ಪೂಜನೀಯ ಸ್ಥಾನದಲ್ಲಿ ನೀಡೋದಿಲ್ಲ ಅಲ್ವಾ. ಹಾಗಾಗಿ ಅದನ್ನ ಎಲ್ಲಿಡಬೇಕು ಅಲ್ಲೇ ಇಡುತ್ತೇವೆ ಹೊರತಾಗಿ ಯಾರು ಕೂಡ ದೇವ್ರ ಮನೇಲಿ ತೆಗೆದುಕೊಂಡು ಹೋಗಿಡೋದಿಲ್ಲ. ಹಾಗಾಗಿ ಅದನ್ನ ನೋಡಿದಾಗ ನಮ್ಗೆ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಹಾಗೆ ಆಗುತ್ತೆ. ಆರದಂತಹ ಒಂದು ಭಾವನೆಯಲ್ಲಿದ್ದಾಗ ಆ ಒಂದು ಪೊರಕೆಯನ್ನ ಯಾವುದೇ ಕಾರಣಕ್ಕೂ ನಾವು
ನಮ್ಮ ಮನೆಗೆ ಅತಿಥಿಗಳು ಬರುವಂತಹ ಜಾಗದಲ್ಲಿ ಅತಿಥಿಗಳಿಗೆ ಕಾಣುವ ಹಾಗೆ ಯಾವುದೇ ಕಾರಣಕ್ಕೂ ಪೊರಕೆಯನ್ನ ಇಡಬಾರ್ದು. ಹಾಗೇನೆ ಪೊರಕೆಯನ್ನ ಮೇಯ್ನ್ ಆಗಿ ಎಲ್ಲಿಡಬಾರ್ದು ಅನ್ನೋದ್ರೆ ಈಶಾನ್ಯ ದಿಕ್ಕಿನಲ್ಲಿ ಇಡಬಾರ್ದು. ಈಶಾನ್ಯ ದಿಕ್ಕಿನಲ್ಲಿ ನಾವು ಮೇಯ್ನ್ ಆಗಿ ಈ ಒಂದು ದೇವರ ಕೋಣೆಗಳನ್ನ ಮಾಡ್ಕೊಂಡಿರ್ತೀವಿ, ದೇವರ ಪೂಜಾ ಮಂದಿರಗಳನ್ನ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಆ ಒಂದು ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಪೊರಕೆಯನ್ನ ಇಡಬಾರ್ದು. ಇನ್ನು ಪೊರಕೆಯಿಂದ ಗುಡಿಸುವಂತಹ ವಿಧಾನವನ್ನ ನೋಡೋದಾದ್ರೆ, ಇಲ್ಲಿ ಸಾಮಾನ್ಯವಾಗಿ ಕೆಲವರು ಏನ್ ಮಾಡ್ತಾರೆ, ಆ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡಿರ್ತಾರೆ. ಸ್ಟೋರ್ ರೂಮಲ್ಲಿ ಪೊರಕೆಯನ್ನ ಇಟ್ಟಿರ್ತೀರಾ, ಅಥವಾ ಒಂದು ಬಾಲ್ಕನಿ ಇರುತ್ತೆ, ಆ ಬಾಲ್ಕನಿಯಲ್ಲಿ ಪೊರಕೆ ಇಟ್ಟಿರ್ತೀರಾ, ಎಲ್ಲ ಬೇರೆ ವಸ್ತುಗಳನ್ನೆಲ್ಲ ಅಲ್ಲಿಟ್ಟಿರ್ತೀರಾ, ಅಲ್ಲಿಂದ ಗುಡಿಸ್ಕೊಂಡ್ ಬರೋಣ ಅಂತ ಹೇಳಿ ಅಲ್ಲೇ ಪೊರಕೆ ತಗೊಂಡ್ಕೊಂಡು ಈಶಾನ್ಯ ದಿಕ್ಕಿನಿಂದ ಅಲ್ಲ, ಈ ಒಂದು ನೈಋತ್ಯ ದಿಕ್ಕಿನಿಂದ ನೀವು ಪೊರಕೆಯಿಂದ ಕಸವನ್ನ ಗುಡಿಸ್ಕೊಂಡ್ ಬರ್ತೀರಾ. ಆದ್ರೆ ಇಲ್ಲಿ ಮೇಯ್ನ್ ಆಗಿ ತಿಳ್ಕೊಳ್ಬೇಕಾಗಿರುವಂತಹ ಅಂಶ ಏನಪ್ಪ ಅಂದ್ರೆ, ಈ ನೈಋತ್ಯ ದಿಕ್ಕಿನಿಂದ ಪೊರಕೆಯನ್ನ ಫಸ್ಟ್ ಕಸ ಗುಡಿಸ್ಕೊಂಡ್ ಬರೋದಕ್ಕಿಂತ ಅನುಕೂಲಕರವಾಗಿ ಈಶಾನ್ಯ ದಿಕ್ಕಿನಿಂದ ಕಸವನ್ನ ಫಸ್ಟ್ ಪ್ರಾರಂಭ ಮಾಡಿ ಗುಡಿಸ್ಕೊಂಡ್ ಬಂದು ನೈಋತ್ಯ ದಿಕ್ಕಿನ ಕಡೆಗೆ ಹೋಗಿ ಆ ನಂತರ ಅಲ್ಲಿರುವಂತಹ ಕಸಗಳನ್ನೆಲ್ಲ ತೆಗೆದುಕೊಳ್ಳುವಂಥದ್ದು ಮರದಲ್ಲಿ. ಈ ರೀತಿಯಾದಂತಹ ವಿಧಾನವನ್ನ ಮಾಡಬೇಕು. ಇನ್ನು ಎಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ಪೊರಕೆಯನ್ನ ಅಂದಾಗ, ಪೊರಕೆಯನ್ನ ವಿಶೇಷವಾಗಿ ಪ್ಲೇಸ್ಮೆಂಟ್ ಮಾಡುವಂತಹದ್ದು ವಿಶೇಷವಾಗಿ ಏನು ಅಂತ ಜಾಗ ಇಲ್ಲ. ಇದನ್ನ ನೀವು ಸಾಮಾನ್ಯವಾಗಿ ನಿಮ್ಮ ಮನೆಯ ಒಂದು ಬಾಗಿಲಿನ ಹಿಂದಗಡೆ ಒಂದು ಗೋಡೆಗೆ ಒಂದು ಮೊಳೆಯನ್ನ ಹೊಡೆದು ಆ ವಿಧವಾಗಿ ಒಂದು ಪೊರಕೆಗೆ ಆ ಒಂದು ಸ್ಟಿಕ್ಕಿಗೆ, ಇವಾಗೆಲ್ಲ ನಾರ್ಮಲ್ ಆಗಿ ಬಂದಿರುವಂತದ್ದು ಏನು ಆ ಪ್ಲಾಸ್ಟಿಕ್ ಅಲ್ಲಿ ಬಂದಿರುವಂತಹ ಹಿಡಿ, ಇದಕ್ಕೆ ಒಂದು ಓಲ್ ಕೊಟ್ಟಿರ್ತಾರೆ. ಆ ಓಲಿಗೆ ಒಂದು ದಾರವನ್ನ ಕಟ್ಕೊಂಡು ಆ ಒಂದು ಮೊಳೆಯನ್ನು ಹೊಡೆದಿರೋದಕ್ಕೆ ನೇತು ಹಾಕೊಂಡ್ರೆ ಆಗುತ್ತೆ. ಆ ಮೇಲಿರುವಂತಹ ಇಡೀ ಭಾಗ ಮೇಲೆ ಬಂದು ಗುಡಿಸುವಂತಹ ಭಾಗ ಕೆಳಗಿದ್ರೆ ಆಗುತ್ತೆ. ಈ ವಿಧವಾಗಿ ಇಟ್ಕೊಳ್ಳುವಂಥದ್ದನ್ನ ಮಾಡ್ಕೊಳ್ಳಿ. ಮನೆಯ ಮನೆಯ ಒಂದು ಹೊರಗಡೆ ಭಾಗದಲ್ಲಿ ಇಟ್ಕೊಳ್ಳುವಂಥದ್ದು, ಯಾರಿಗೂ ಕಾಣದಲ್ಲೇ ಇರುವ ಹಾಗೆ ಬಾಲ್ಕನಿ ಸೈಡ್ ಅಲ್ಲಿ ಹಿಂದಿನ ಭಾಗದಲ್ಲಿ ಡೋರ್ನ ಹಿಂದಗಡೆ ಭಾಗದಲ್ಲಿ ಡೋರ್ಗೆ ನೇತಾಕ್ಬೇಡಿ. ಡೋರ್ನ ಬದಲಾಗಿ ಡೋರ್ ಹಿಂಭಾಗದಲ್ಲಿ ಇರುವಂತ ಗೋಡೆಗೆ ಒಂದು ಮೊಳೆಯನ್ನು ಹೊಡೆದು ನೇತಾಕೊಳ್ಳುವಂಥದ್ದನ್ನ ಮಾಡ್ತಾ ಬನ್ನಿ. ಈ ರೀತಿ ಮಾಡಿದಾಗ ಯಾರಿಗೂ ಕೂಡ ಇದರಿಂದ ಒಂದು ನೆಗೆಟಿವಿಟಿ ಅನ್ನುವಂಥದ್ದು ಪಾಸ್ ಆಗೋದಿಲ್ಲ, ನಿಮ್ಗೂ ಕೂಡ ಇದರಿಂದ ಅಚಿಚಿ ಅನ್ನುವಂತಹ ಒಂದು ಬ್ಯಾಡ್ ಮೂಡ್ ಅನ್ನೋದು ಏನು ಕ್ರಿಯೇಟ್ ಆಗೋದಿಲ್ಲ. ಈ ವಿಧವಾಗಿ ಇರದಂತಹ ಮಾಹಿತಿಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಈ ವಿಧವಾಗಿ ಲಕ್ಷ್ಮೀದೇವಿ ಯಾವ ಸ್ಥಾನದ ಇದ್ದಾಳೆ ಅಂತ ಫಸ್ಟ್ನೇ ನಿಮಗೆ ಕ್ಲಿಯರ್ ಆಗಿ ಹೇಳಿಬಿಟ್ಟೆ. ಆ ವಿಧವಾಗಿ ಮನೆಯನ್ನು ಶುಭ್ರಗೊಳಿಸ್ಕೊಂಡು ಮನೆಯನ್ನು ಅಂದವಾಗಿ ಇಟ್ಕೊಂಡಾಗ ಲಕ್ಷ್ಮೀದೇವಿ ಆ ಮನೆಯಲ್ಲಿ ಸ್ಥಿರ ನಿವಾಸವಾಗಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟ ಹಾಗಾಗುತ್ತೆ. ಈ ವಿಧವಾಗಿ ಪೊರಕೆಗೆ ಸಂಬಂಧಪಟ್ಟ ಹಾಗೆ, ಹಾಗೆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಸ್ಥಿರ ನಿವಾಸವಾಗಲಿಕ್ಕೆ ಹೇಗೆ ಮನೆಯನ್ನು ಇಟ್ಕೊಳ್ಬೇಕು, ಯಾವ ವಿಧವಾಗಿ ನಾವು ಅನುಸಾರವನ್ನ ಮಾಡಬೇಕು ಅನ್ನುವಂತಹ ಮಾಹಿತಿಗಳನ್ನು ತಿಳ್ಕೊಂಡ್ವಿ ಅಲ್ವಾ. ಈ ವಿಧವಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಪುಟ್ಟದಾಗಿರುವಂತಹ ಮಾಹಿತಿನ ನಿಮ್ಗೆ ಕೂಡ ಹಂಚಿಕೊಳ್ಳಲಾಯಿತು. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.